ನಮಸ್ತೆ ಸ್ನೇಹಿತರೆ, ನೀವು ಹೊಸದಾಗಿ ಷೇರು ಮಾರುಕಟ್ಟೆಗೆ ಬಂದರೆ ಅಥವಾ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಫೇಸ್ಬುಕ್ ಇರ್ಬೋದು ಅಥವಾ ವಾಟ್ಸಪ್ಗಳ ಮೂಲಕ ನಿಮಗೆ ಕರೆಗಳು ಬರ್ಬೋದು. ನೀವು ಕರೆಗಳನ್ನು ಸ್ವೀಕರಿಸಿದ್ರೆ ನಿಮಗೆ ಸ್ಟಾಕ್ಸ್, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ಗಳಿಗೆ ಸಂಬಂಧಪಟ್ಟ ನಿಮಗೆ ಏನು ಬೇಕೋ ಅದನ್ನು ನಾವು ಟಿಪ್ಸ್ಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ನೀವು ನಮಗೆ ನಂಬಿಕೆ ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮ ಟ್ರೇಡಿಂಗ್ ಮತ್ತು ಡಿಮ್ಯಾಟ್ ಅಕೌಂಟ್ ಐ ಡಿ ಕೊಡಿ, ಪಾಸ್ವರ್ಡ್ ಕೊಡಿ, ಅದರಿಂದ ನಾವು ಟ್ರೇಡ್ ಮಾಡಿ ಅದರಲ್ಲಿ ಲಾಭ ಬಂದರೆ ಮಾತ್ರ ಅದರಲ್ಲಿ ನಮಗೆ ಪಾಲು ಕೊಡಿ ಎಂದು ಕೇಳುತ್ತಾರೆ. ಇಲ್ಲಿ ಒಂದು ಲಾಜಿಕನ್ನು ಹೇಳ್ತಾರೆ. ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ನಿಮ್ಮ ಬ್ಯಾಂಕ್ ಖಾತೆಯೇ ಲಿಂಕ್ ಆಗಿರುತ್ತದೆ. ಯಾರು ನಿಮ್ಮ ಹಣವನ್ನು ಯಾವ ರೀತಿಯಲ್ಲೂ ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ. ಏ, ಇಲ್ಲಿ ಹೇಗೆ ಮೋಸ ಹೋಗುವುದು? ಅದೇಗೆ ಮೋಸ ಹೋಗ್ತೀವಿ? ನಮ್ಮ ಖಾತೆನೇ ಲಿಂಕ್ ಆಗಿದೆಯಲ್ಲ ಎಂದು ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಟರೆ ನೀವು ಭಾರಿ ಮೊತ್ತದಲ್ಲಿ ನಷ್ಟಗೊಳ್ಳುವಿರಿ. ಇಲ್ಲಿ ನಮಗೆ ತಿಳಿಯದ ಎರಡು ಸ್ಕ್ಯಾಮ್ಗಳಿವೆ. ಒಂದು, ಯಾವ ರೀತಿಯಲ್ಲೂ ಬಿಸ್ನೆಸ್ ಮಾಡದಂತಹ ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿದೆ. ಆ ಕಂಪನಿಗಳ ಷೇರುಗಳನ್ನು ಯಾರೂ ಕೊಳ್ಳುವುದಿಲ್ಲ. ಹಾಗಾಗಿ ಬಿಗ್ ಆಪರೇಟರ್ಸ್ಗಳು ಹೀಗೆ ನಿಮಗೆ ಕಾಲ್ ಮಾಡಿದವರ ಹತ್ತಿರ ಟೈಅಪ್ ಆಗಿರ್ತಾರೆ. ಕಮಿಷನ್ ಬೇಸಿಸ್ನಲ್ಲಿ ಅವರು ನಿಮಗೆ ಕಾಲ್ಗಳನ್ನು ಮಾಡ್ತಾ ಇರ್ತಾರೆ. ಅವರು ನಿಮಗೆ ಹೇಗೆ ನಂಬಿಸುತ್ತಾರೆಂದರೆ ಆ ಷೇರು, ಈ ಷೇರು ಖಚಿತವಾಗಿ ಬೆಳೆಯುತ್ತದೆ ಎಂದು ನಿಮಗೆ ನಂಬಿಸಿ ಆ ಷೇರನ್ನು ನಿಮ್ಮ ಖಾತೆಯಿಂದ ಕೊಳ್ಳುವ ಹಾಗೆ ಮಾಡುತ್ತಾರೆ. ಹಾಗಾಗಿ ನಿಮಗೆ ಗೊತ್ತಿರದ ಅನ್ನೋನ್ ಪರ್ಸನ್ಸ್ ಈ ರೀತಿ ಕಾಲ್ ಬಂದು ನಿಮಗೆ ಹೆಲ್ಪ್ ಮಾಡುತ್ತೇವೆ, ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೇವೆ, 50,000 ರೂಪಾಯಿ ಇದ್ದರೆ ಸಾಕು, 50 ಲಕ್ಷವನ್ನು ನೀವು ಸಂಪಾದಿಸಬಹುದು 1 ವರ್ಷದಲ್ಲಿ ಎಂದರೆ ಮೊದಲು ಆ ಕಾಲನ್ನು ಡಿಸ್ಕನೆಕ್ಟ್ ಮಾಡಿ. ಇನ್ನು ಎರಡನೆಯದು, ನೀವು ಆಪ್ಷನ್ಸ್ನಲ್ಲಿ ಕೆಲವು ಸಮಯದಲ್ಲಿ ಬೈಯರ್ಸ್ ಮತ್ತು ಸೇಲರ್ಸ್ ಯಾರೂ ಇರುವುದಿಲ್ಲ. ರೂಪಾಯಿಯಷ್ಟು ಬೆಲೆ ಬಾಳದ ಆಪ್ಷನ್ಸ್ ಕಾಂಟ್ರಾಕ್ಟನ್ನು 1 ಲಕ್ಷಕ್ಕೆ ಸೇಲ್ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಅವರ ಬಳಿ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಇರುವುದರಿಂದ ನಿಮ್ಮ ಅಕೌಂಟ್ನಲ್ಲಿ ಇರುವ ಹಣದಿಂದ ಆಪ್ಷನ್ಸನ್ನು ಕೊಳ್ಳುವ ಹಾಗೆ ಮಾಡುತ್ತಾರೆ. ಹೀಗೆ ಇಂಡೈರೆಕ್ಟ್ ಆಗಿ ನಿಮ್ಮ ಖಾತೆಯಿಂದ ಅವರ ಖಾತೆಗೆ ವರ್ಗಾಯಿಸಿಕೊಳ್ಳುತ್ತಾರೆ. ಆಗ ನಾವು ಕೊಂಡಂತಹ ಆಪ್ಷನ್ಸ್ ಅವರ ಖಾತೆಗೆ ಮೂವ್ ಆಗುತ್ತದೆ. ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಷೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.